ಪಟ್ಟಣದ ಹಲವು ಕಡೆ ಕಸ, ಕೆಲವು ಬೀದಿಗಳಲ್ಲಿ ಬೀದಿ ದೀಪಗಳೇ ಇಲ್ಲ. ಕೆಲಸ ಮಾಡದೆ ನಿದ್ದೆಗೆ ಜಾರಿದ್ದಾರೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು. ಕೆಲಸ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಜಯ ಕರ್ನಾಟಕ ಸಂಘಟನೆಯ ಆಕ್ರೋಶ. ಹೌದು, ರಟ್ಟಿಹಳ್ಳಿ ಪಟ್ಟಣದ ಹಲವು ಬೀದಿಗಳ ಮುಂಭಾಗದಲ್ಲಿ ಕಸ ವಿಲೇವಾರಿಯಾಗಿಲ್ಲ. ತ್ಯಾಜ್ಯ ಬಿದ್ದು ಒಂದು ತಿಂಗಳೇ ಕಳೆದು ಗಬ್ಬು ನಾರುತ್ತಿದ್ದು ಈವರೆಗೂ ನಮಗೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಗಪ್ಚುಪ್ಪಾಗಿ ಕೂತಿರುವುದು ಪಟ್ಟಣದ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಹಲವು ಬೀದಿಗಳಲ್ಲಿ ಕಳೆದ 5 ತಿಂಗಳಿನಿಂದ ರಾತ್ರಿಯಾದರೆ ಬೀದಿ ದೀಪಗಳು ಹಾಳಾಗಿದ್ದು ಕೆಲ ತಿಂಗಳಿನಿಂದ ಬೆಳಕು ಎಂಬುದು ಹಲವು ಬೀದಿಗಳಲ್ಲಿ ಮರೀಚಿಕೆಯಾಗಿದೆ. ಆದಷ್ಟು ಬೇಗ ಈ ಎಲ್ಲ ಅವ್ಯವಸ್ಥೆ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಕೆಲಸವಾಗದೆ ಹೋದಲ್ಲಿ ಪಟ್ಟಣ ಪಂಚಾಯಿತಿಗೆ ಬೀಗ ಜಡೆದು ಪ್ರತಿಭಟಿಸಲಾಗುವುದು ಎಂದು ರಟ್ಟಿಹಳ್ಳಿ ಜಯ ಕರ್ನಾಟಕ ಸಂಘಟನೆಯ ಉಪಾಧ್ಯಕ್ಷ ಕಿರಣ್ ವಾಲ್ಮೀಕಿ ಆಕ್ರೋಶ ವ್ಯಕ್ತಪಡಿಸಿದರು. ನೀರಿನ ಟ್ಯಾಕ್ಸ್ ಮತ್ತೆ ಇನ್ನೆಲ್ಲ ಯಾರು ಕ್ಲೀನ್ ಮಾಡೋದು ಯಾರು? ಅವರಿಗೆ ಬಂದದ್ದು ಬ್ಯಾಂಕಿಂದ ಬರ್ತಾರಲ್ಲ ಅವರಿಗೆ, ಅವ್ರಿಗೆ ಒಂದು ರೊಕ್ಕನು ಕೊಡ್ಬಾರ್ದು, ಒದ್ದಾಡಿಸಿ ಕೈಬಿಡ್ಬೇಕು. ಯಾಕಂದ್ರೆ ನಮ್ಗೆ ರೊಕ್ಕ ಕೊಟ್ಬಿಟ್ರು ನಾವು ಸ್ವಚ್ಛ ಮಾಡಿಲ್ಲ, ನಾವು ಏನು ತಿನ್ನಾನ ಈಗ ಹಂಗೆ ತುರ್ಕೊಂಡು ಮಂದಿ ತಲೆಟ್ ಗಿಲೆಟ್ ಜಬರಿಗೆ ಮಾಡಿ ಹೋಗ್ತೀನಿ ಮನೆ ಮಂದಿ ಬರ್ತಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸುನೀಲ್ ಕುಮಾರ್ ನಾಯಕ್, ರಾಜು, ಶಿವನಗೌಡ, ಚೇತನ್, ಆಕಾಶ್, ಪ್ರವೀಣ್ ನಾಯಕ್ ವಾಡಿ ಉಪಸ್ಥಿತರಿದ್ದರು.